ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮ ಎಂಐ ಅಥವಾ ಮಲ್ಲಪ್ಪ ಚುವತಾವ. ಮೋದಿಯವರ ಬಜೆಟ್ 11ನೇ ಬಜೆಟ್ 10 ಆಗಿಬಿಟ್ಟದೆ, 12 ದೊಡ್ಡ ಬಜೆಟ್. ಅದರಲ್ಲೂ ಸ್ವತಃ ಅವರು ಹೇಳುವಂಗೆ ಭಾರತವನ್ನು ಈ ಬಜೆಟ್ ವಿಶ್ವದ 3ನೇ ದೊಡ್ಡ ಆರ್ಥಿಕ ಶಕ್ತಿಯನ್ನಾಗಿ ಮಾಡಲಿದೆ. ದೂರದೃಷ್ಟಿಯ ಈ ಬಜೆಟ್ ಸಮಾಜದ ಎಲ್ಲ ವರ್ಗಗಳನ್ನು ಬಲಪಡಿಸುತ್ತದೆ. ಉದ್ಯೋಗಾವಕಾಶಗಳಿಗೆ ಭಾರೀ ಉತ್ತೇಜನ ನೀಡುತ್ತದೆ. ಇದು ಮಹಿಳಾ ಮತ್ತು ಅಭಿವೃದ್ಧಿ ಕೇಂದ್ರಿತ ಬಜೆಟ್ ಆಗಿದೆ ಅಂತ ಮೋದಿಯವರು ಹೇಳಿಬಿಟ್ಟಿದ್ದಾರೆ. ಇನ್ನೂ ಏನೇನು ಹೇಳ್ತಾ ಇದ್ದಾರೆ, ಇದರಿಂದ ಈ ದೇಶ ಉದ್ಧಾರ ಆಗಿಬಿಡ್ತದೆ ಈ ಬಜೆಟ್ದಿಂದ ಅಂತೇಳಿ. ಮತ್ತು ನಿರ್ಮಲಾ ಸೀತಾರಾಮನ್ ಅವರು ಸಹಿತ ಈ ಒಂದು 7ನೇ ಬಜೆಟ್ ಮಂಡನೆ ಮಾಡೋ ಜೊತೆಗೆ ಏನಪ್ಪ ಅಂತಂದರೆ, ಈ ಹಿಂದೆ ನಮ್ಮ 1956ರವರೆಗೆ ಸತತ ದೇಶ್ಮುಖರು ಅಂತೇಳಿ ಫಿನಾನ್ಸ್ ಮಿನಿಸ್ಟರ್ ಇದ್ದರು, ಅವ್ರು ಮಂಡಿಸಿದಂಥ ಒಂದು ಬಜೆಟ್ದ ಮಂಡನೆಗೆ ಒಂದು ಲೆವೆಲ್ಗೆ ಬಂದು ನಿಂತಿದ್ದಾರೆ. ಇಂಥ ಒಂದು ಬಜೆಟ ನಿಜವಾಗಿಯೂ ಮೋದಿಯವರು ಹೇಳಿದಂಗೆ, ನಿರ್ಮಲಾ ಸೀತಾರಾಮನ್ ಅವ್ರು ಮಾಡಿದಂಗೆ ಈ ದೇಶಕ್ಕೆ ಉದ್ಯೋಗ ಕೊಡ್ತದನ, ಈ ದೇಶಕ್ಕೆ 3ನೇ ಶಕ್ತಿಯನ್ನಾಗಿ ಮಾಡ್ತದನ, ಈ ದೇಶನ ಈ ದೇಶದ ಜನರಿಗೆ ಎಲ್ಲರಿಗೂ ಉದ್ಯೋಗ ನಿರ್ಮಿಸುವಂಥ ಶಕ್ತಿ ಇದಕ್ಕದನ ಅಂತ ನಾವೇನಾದರೂ ಯೋಚನೆ ಮಾಡಿದರೆ, ಇದೇ ಕಾಲಕ್ಕೆ ಇವರ ಸರಿಸಮವಾಗಿ ಇವರಿಗಿಂತ ಒಂದಿಷ್ಟು ಒಂದು ಹೆಜ್ಜೆ ಮುಂದೆ ಹೋಗಿ ಬೆಳೆದಿದ್ದಂತಹ ರಾಹುಲ್ ಗಾಂಧಿಯವರು ಹೆಸರಿನಲ್ಲೇ ಮತ್ತು ವಿದ್ವತ್ತಿನಲ್ಲೂ ಸಹ ಇವತ್ತು ಸಾಕಷ್ಟು ಅನುಭವಗಳನ್ನು ಪಡೀತಾ ಇದ್ದಾರೆ, ಜನರ ಜೊತೆ ಸಂಪರ್ಕ ಮಾಡ್ತಾ ಇದ್ದಾರೆ. ಮೋದಿಯವರು ತಮ್ಮ ಬಡತನದಿಂದನೋ ಯಾವುದೋ ಕಾರಣಕ್ಕೂ ಜನರ ಸಂಪರ್ಕ ಪಡೆದ್ರೆ, ಇವತ್ತು ತಮ್ಮ ಶ್ರೀಮಂತಿಕೆಯನ್ನು ಬಿಟ್ಟು ಬಡವರಲ್ಲಿ ಹೋಗಿ ಬಡವರೊಂದಿಗೆ ಬಡವರಾಗಿ ಬದುಕುವಂಥ ಅನ್ನೋಕ್ಕಿಂತಲೂ ಅವರ ನೋವುಗಳನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡ್ತಕ್ಕಂಥ ರಾಹುಲ್ ಗಾಂಧಿಯವರು ಹೇಳ್ತಾ ಇದ್ದಾರಪ್ಪ ಅಂದರೆ, ಇದು ಕೇಂದ್ರ ಸರ್ಕಾರದ ಕುರ್ಚಿ ಬಚಾವೋ ಬಜೆಟ್. ಯಾಕಂದರೆ ತಾವು ಉಳಿಬೇಕಾಗಿತ್ತು ಅಂದರೆ ಅನಿವಾರ್ಯದ ಇವತ್ತು ನಾಯ್ಡು ಮತ್ತು ನಿತೀಶರನ್ನ ಪ್ಲೀಸ್ ಮಾಡಲೇಬೇಕು. ಯಾರಿದ್ರೆ ಈ ಮಾತು ಹೇಳ್ತಾ ಇದ್ದಾರೆ, ಇದ್ರೆ ದೊಡ್ಡ ಮಾತಿಲ್ಲ. ಯಾಕೆ ಅವ್ರು ಉಳಿಬೇಕಾಗ್ತದೆ ಇವತ್ತು, ನಾ ಇದ್ದ ಜಗತ್ತಲ್ಲರಿ, ನಾನು ಇಲ್ಲದ ಜಗತ್ತಲ್ಲದ. ಆ ದೃಷ್ಟಿಕೊಂಡು ಅವರೇನು ಟೀಕೆ ಮಾಡಿದ್ದಾರೆ, ಟೀಕೆ ಅನ್ನೋಕ್ಕಿಂತಲೂ ಇದ್ದು ವಸ್ತುಸ್ಥಿತಿಯನ್ನು ಹೇಳಿದ್ದಾರೆ. ಇನ್ನು ಇತರ ರಾಜ್ಯಗಳ ವೆಚ್ಚದಲ್ಲಿ BJP ತನ್ನ ಮಿತ್ರ ಪಕ್ಷಗಳಿಗೆ ಪೊಳ್ಳು ಭರವಸೆಗಳನ್ನು ನೀಡಿದೆ, ಪೊಳ್ಳು ಭರವಸೆ ನೀಡಿದ, ಇದು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತು ಮಾತಾಡ್ತಾರೆ. ಜೊತೆಗೆ ಅಲ್ಲದೆ ಈ ಬಜೆಟ್ ನಮ್ಮ ಕಾಂಗ್ರೆಸ್ ಪಕ್ಷದ 2024ರ ಚುನಾವಣಾ ಪ್ರಣಾಳಿಕೆಯ ಕಾಪಿ ಪೇಸ್ಟ್ ಆಗಿದೆ. ಯಾವುದು ಕಾಪಿ ಪೇಸ್ಟ್ ಆಗಿದೆ ಇಲ್ಲಂತ ಯಾರಾದ್ರೂ ಅದನ್ನು ಮೋದಿಯವರು ಸ್ವತಃ ಅಲ್ಲಿಗೆ ಹೋಗುವುದಿಲ್ಲ ಅದನ್ನು. ಯಾಕಂತಂದರೆ ಇಲ್ಲಿವರೆಗೆ ಇದ್ದಂಥ ಬಜೆಟ್ಗೂ ಇದಕ್ಕೂ ಸ್ವಲ್ಪ ಅಂತರ ಇಲ್ಲಿ ಕಾಣ್ತದೆ. ಆದರೂ ಒಂದು ಮಾತು ನೆನಪಿಡ್ಬೇಕಲ್ಲ, ರಾಹುಲ್ರಾಗಿರ್ಬೋದು ಮೋದಿಯವರಾಗಿರ್ಬೋದು ಏನೋ ಆಗಿರ್ಬೋದು, ಇಲ್ಲಿಯವರೆಗಿನ ಈ 10 ಮತ್ತು ಇವತ್ತಿನ 11ನೇ ಬಜೆಟ್ಗಳನ್ನು ಇವರ ಆಡಳಿತವನ್ನು ಸ್ಪಷ್ಟವಾಗಿ ಆರ್ಥಿಕ ನೆಲೆಯಲ್ಲಿ ಅಭ್ಯಾಸ ಮಾಡಿದರೆ ಕಾಂಗ್ರೆಸ್ನ ಪಡೆ ಹೆಚ್ಚದ. ಕಾಂಗ್ರೆಸ್ನಿಂದ ಭಿನ್ನವಾದಂಥ ಏನೂ ಆಡಳಿತಕೊಳ್ಳಿಕ್ಕಾಗಿಲ್ಲ. ಇದನ್ನು ಎದುರ್ತಿಟ್ಟು ಹೇಳ್ಬೋದು, ದಿಟ್ಟವಾಗಿ ಹೇಳ್ಬೋದು ನಾವೆಲ್ಲರೂ. ಏನು ಚಿಂತೆ ಆಗಿಲ್ಲ, ಇಂದಿರಾ ಗಾಂಧಿಯವರು ಈ ದೇಶಕ್ಕೆ ಈ ದೇಶದಲ್ಲಿ ಬಡತನವನ್ನು ಹೋಗಲಾಡಿಸೋಣ ಅಂತ ಹೇಳಿದರು, 20 ಅಂಶ ಕಾರ್ಯಕ್ರಮ ಮಾಡಿದರು, ಏನೂ ಆಗಲಿಲ್ಲ, ಬಡತನ ಅಲ್ಲೇ ಉಳಿತು. ಬಡವರು ಹಂಗೆ ಮುಂದುವರೆದ್ರು, ಇವತ್ತು ಬಡತನ ಮುಂದುವರೆದ, ಇವತ್ತು ನಿರುದ್ಯೋಗ ಹಂಗೆ ಮುಂದುವರೆದ. ಅಂದರೆ ಬರೀ ಇದು ಒಂದೇ ಕಾಪಿ ಪೇಸ್ಟ್ ಅಲ್ಲ, ಇಲ್ಲಿವರೆಗೆ ಮಂಡಿಸಿದ 11 ಜನ ಕಾಪಿ ಪೇಸ್ಟ್. ಯಾಕಂದರೆ ಮನಮೋಹನ್ ಸಿಂಗ್ ಓಪನ್ ಮಾರ್ಕೆಟ್ ಮಾಡಿದ ಕೂಡಲೇ ಅದರ ಹೆಚ್ಚು ಸದುಪಯೋಗ ಮಾಡಿಕೊಂಡಿದ್ದು ಯಾವುದಪ್ಪ ಅಂದರೆ ಈ ಮೋದಿಯವರು. ಮನಮೋಹನ್ಗಿಂತ ಹೆಚ್ಚು ಓಪನ್ ತೋರಿಸಿ ಇಲ್ಲಿಯ ಎಲ್ಲ PSUಗಳನ್ನು, ಇಲ್ಲಿಯ ಎಲ್ಲ ಯೋಜನೆಗಳನ್ನು, ಇಲ್ಲಿ